ಎಲ್ಲರಿಗೂ ನಮಸ್ಕಾರ. ಸಂಗೀತ ಸಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಾನು ಏನು ತೋರಿಸ್ಕೊಡ್ತೀನಂದ್ರೆ ಮೂಲಂಗಿ ಪಲ್ಯ ಮಾಡಿ ತೋರಿಸ್ಕೊಡ್ತೀನಿ ರೀ. ಮೂಲಂಗಿ ಪಲ್ಯ ಹೆಂಗೆ ಮಾಡಿದೆ ಅಂತಂದರೆ, ಜಾಸ್ತಿ ಕೆಲವು ಜನರು ಮೂಲಂಗಿ ಪಲ್ಯ ಅಂದರೆ ಅದು ಗಡ್ಡೆ ತಗೋತಾರೆ, ಮತ್ತಂದರೆ ಇದು ಮುಂದಿನ ಪಲ್ಯ ಬಿಕಾಡ್ತಾರೆ ರೀ. ಈಗ ಹಂಗೆ ಮಾಡೋದಿಲ್ಲ ರೀ. ನಾನೇನು ಮಾಡ್ತೀನಿ ಅಂದರೆ, ಇದು ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿನಿ ರೀ. ನಂದು 5-6 ಸಲ ಉಪ್ಪು ಹಾಕಿ ಸಣ್ಣ ಸಣ್ಣದಾಗಿ ಕುಯ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಇಲ್ಲಿ ಮೂಲಂಗಿನೂ ತೊಗೊಂಡಿದ್ದೀನಿ ರೀ. ಇಲ್ಲಿ ಸಿಪ್ಪೆ ಸುಲ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಇದಕ್ಕಾಗ ಗ್ರೇಟ್ ಮಾಡಿ ತೋರಿಸ್ತೀನಿ ರೀ ನಾನು ನಿಮ್ಗೆ. ಇಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ರೀ, ಸ್ವಲ್ಪ ಶೇಂಗಾ ತೊಗೊಂಡು ಹುರ್ಕೊಂಡಿದ್ದೀನಿ ರೀ. ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರೀ. ಇದು ಒಂದು 3 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ ರೀ. 1 ಕಪ್ಪಷ್ಟು ಅದಕ್ಕೆ ಬೇಕಾಗಿರೋಷ್ಟು ಎಣ್ಣೆ ತೊಗೊಂಡಿನಿ ಅಂದರೆ 1 ಕಪ್ಪಷ್ಟು ತೊಗೊಂಡಿದ್ದೀನಿ ರೀ ನಾ. ಇಲ್ಲಿ ಸಾಸಿವೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ತೊಗೊಂಡಿದ್ದೀನಿ ರೀ. ಇದಕ್ಕೆ ಬೇಕಾಗಿರೋ 8 ಸಾಮಗ್ರಿಗಳು ರೀ. ನೀವು ಈಗ ಗ್ರೇಟ್ ಮಾಡ್ಕೋಬೇಕು ರೀ. ಈ ಥರ ಗ್ರೇಟ್ ಮಾಡ್ಕೋಬೇಕು ರೀ ಎಲ್ಲ ಮೂಲಂಗಿ. ನೋಡಿ ಫ್ರೆಂಡ್ಸ್, ಈ ಥರ ಈಗ ನಾನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಹೀಗೆ ಮಾಡಿ ಪರೋಟ ಕೂಡ ಮಾಡ್ಕೋಬೋದು ರೀ. ನಾನು ಗ್ಯಾಸ್ ಆನ್ ಮಾಡಿ ಒಂದು ಕಡೆ ಇಟ್ಟಿದ್ದೀನಿ ರೀ. ಅದಕ್ಕೆ ಒಂದು 5-6 ಸ್ಪೂನ್ ಎಣ್ಣೆ ಹಾಕ್ತೀನಿ ರೀ ನಾ. ಎಣ್ಣೆ ಕೈದಿದ್ರೆ ನಾನು ಸಾಸಿವೆ ಹಾಕ್ತೀನಿ ರೀ. ಅದಕ್ಕೆ ಸಾಸಿವೆ ಚಟ್ಪಟ ಅಂದ ನಂತರ ನೀವು ಬೆಳ್ಳುಳ್ಳಿ ಹಾಕೋರಿ. ನಾನು ಬೆಳ್ಳುಳ್ಳಿ ತೊಗೊಂಡು ಸ್ವಲ್ಪ ಜಜ್ಜಿಬಿಟ್ಟು ಹಾಕೊಂಡಿನಿ ರೀ. ಈಗ ಬೆಳ್ಳುಳ್ಳಿ ಕೆಂಪಗಾಗಿದೆ ರೀ ಪೂರ್ತಿಯಾಗಿ. ಬೆಳ್ಳುಳ್ಳಿ ಕೆಂಪಗಾದ ನಂತರ ಈಗ ನೀವು ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನಕಾಯಿ ಹಾಕೋರಿ. ಈರುಳ್ಳಿನೂ ಹಾಕೋರಿ. ಸ್ವಲ್ಪ ಹೊತ್ತು ಫ್ರೈ ಆಗ್ತದೆ. ಈಗ ಅದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಉಪ್ಪಿನ ಸೇರ್ಕೊಬೇಕು. ಸೇರಿಸಿ ಮಿಕ್ಸ್ ಮಾಡಿ. ಅದು ಫ್ರೈ ಆಗೋ ತನಕ ಈಗ ನಾವು ಶೇಂಗಾ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಶೇಂಗಾ ಈ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ರೀ. ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ರೀ. ಈ ಥರ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಈಗ ಇದು ರೆಡಿ ಆಗ್ಯಾದ್ರಿ. ಈಗ ನಾನು ಏನು ಗ್ರೇಟ್ ಮಾಡಿ ಇಟ್ಕೊಂಡಿನಲ್ಲ ರೀ, ತುರ್ಕೊಂಡು ಇಟ್ಕೊಂಡಿನಲ್ಲ ರೀ, ಮೂಲಂಗಿ ಹಾಕ್ತೀನಿ ರೀ. ಈಗ ಈ ಕಪ್ಪುಲ್ಲ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ನೀರು ಹಾಕಬಾರ್ದು ರೀ. ಇದು ಒಂದು ತಾನೇ ನೀರು ಬಿಡ್ತದ್ರಿ, ಯಾಕಂದ್ರೆ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದ್ರಿ ಮೂಲಂಗಿಯಲ್ಲಿ. ಅದಕ್ಕೆ ಅದು ನೀರು ಬಿಡ್ತದ್ರಿ. ಸ್ವಲ್ಪ ಹೊತ್ತು ಅದು ಕುದಿಲ್ರಿ, ಅದು ಒಂದು 5 ನಿಮಿಷ ಕುದಿಲ್ರಿ. ಈಗ ಈಗ ನೀವು ಏನು ಶೇಂಗಾ ಮೇ ಪುಡಿ ಮಾಡ್ಕೊಂಡ್ರಲ್ಲ, ಇದಕ್ಕೊಂದು 2-3 ಸ್ಪೂನ್ ಶೇಂಗಾ ಪೌಡ್ರ್ ಹಾಕ್ರಿ. ಈಗ ಮಿಕ್ಸ್ ಮಾಡ್ರಿ. ಈಗ ಒಂದ್ಸಲ ಉಪ್ಪು ಚೆಕ್ ಮಾಡ್ಕೋರಿ. ಉಪ್ಪು ಏನಾದ್ರೂ ಸ್ವಲ್ಪ ಕಮ್ಮನಿಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋರಿ. ಇದಕ್ಕೇನು ಖಾರದ ಪುಡಿ ಹಾಕಲ್ರಿ, ಹಸಿಮೆಣಸಿನ ಹಾಕಿದ್ರೆ ಭಾಳ ಟೇಸ್ಟಿ ಆಗಿರ್ತದ್ರಿ ಇದು. ಈಗಿದಕ್ಕೊಂದು 10 ನಿಮಿಷ ಸ್ಲೋ ಸಿಮ್ಮಲ್ಲಿ ಇಟ್ಟು ಮ್ಯಾಲೊಂದು ಮುಚ್ಚಿ ಡಕ್ಕನ್ ಮುಚ್ಚಿ ಬಿಡ್ರಿ. ಫ್ರೆಂಡ್ಸ್, ಈಗ 10 ನಿಮಿಷ ಆಗಿದ್ರಿ. ನಾನೀಗ ಗ್ಯಾಸ್ ಆಫ್ ಮಾಡಿ ನಿಮ್ಗೆ ತೋರಿಸ್ತೀನಿ. ನೋಡ್ರಿ, ಈಗ ರೆಡಿ ಆಗ್ಯಾದ್ರಿ ಮೂಲಂಗಿ ಪಲ್ಯ ರೆಡಿ ಆಗ್ಯಾದ್ರಿ. ಈಗ ನೋಡಿ ಫ್ರೆಂಡ್ಸ್, ಇವತ್ತು ನಾನು ಮೂಲಂಗಿ ಕಾಯಿ ಮತ್ತು ಸೊಪ್ಪಿನಿಂದ ಪಲ್ಯ ಮಾಡಿದ್ದೀನಿ ರೀ. ನೀವು ಒಂದ್ಸಲ ನಿಮ್ಮನೆ ಟ್ರೈ ಮಾಡಿ. ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಫ್ರೆಂಡ್ಸ್, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ. ಫ್ರೆಂಡ್ಸ್, ಇನ್ನೊಂದು ಮಾತು ನಿಮ್ಗೆ ಹೇಳೋದು, ಈ ಥರ ಪಲ್ಯ ಮಾಡಿದ್ರೆ ಭಾಳ ಟೇಸ್ಟಿಯಾಗಿರ್ತದ್ರಿ. ನೀವು ಪಲ್ಯ
ಮುಲಂಗಿ ತಂದಾಗ ಮುಲಂಗಿ ತಗೋತೀರಿ ಮತ್ತೆ ಪಲ್ಯ ಬೇಕಾಡ್ತಿರಲ್ಲ ಬಿಸಾಕ್ತಿರಲ್ಲ ಆ ಥರ ಮಾಡಬ್ಯಾಡ್ರಿ. ಎರಡು ಮಿಕ್ಸ್ ಮಾಡಿ ನಾವು ಪಲ್ಯ ಮಾಡ್ಕೊಂತ ತಿಂದರೆ ಭಾಳ ರುಚಿಯಾಗಿರ್ತದ್ರಿ ಮತ್ತು ಒಳ್ಳೆಯದು ಆಗಿರ್ತದ್ರಿ ನಮ್ಮ ಆರೋಗ್ಯಕ್ಕೆ. ನಾ ಯಾವಾಗಲೂ ವಾರದಲ್ಲಿ ಇನ್ನೊಂದು ಏಳೆಂಟು ದಿವಸದಲ್ಲಿ ನಾವು ಯಾವತ್ತು ಸಬ್ಜಿನೇ ತಿನ್ಬೇಕ್ರಿ ಜಾಸ್ತಿ. ಚಿಕನ್ ಮಟನ್ ತಿಂದರೆ ನಮ್ಗೆ ಆರೋಗ್ಯ ಪ್ರಾಬ್ಲಮ್ ಇರ್ತದಲ್ರಿ, ಅದಕ್ಕೆ ನಾವು ಜಾಸ್ತಿ ಎಲ್ಲ ತರಕಾರಿಗಳನ್ನು ತಿಂದರೆ ಆರೋಗ್ಯ ಒಳ್ಳೆ ಇರ್ತದೆ. ಅದಕ್ಕಾಗಿ ನಾನು ಇವತ್ತು ಮೂಲಂಗಿ ಪಲ್ಯ ಮಾಡಿದ್ದೀನಿ ರೀ. ಈ ರೆಸಿಪಿ ಇಷ್ಟ ಆದರೆ ನಿಮಗೆ ಎಲ್ಲರಿಗೂ ಫ್ಯಾಮಿಲಿ ಫ್ರೆಂಡ್ಸ್ಗೆ ಇನ್ನೊಮ್ಮೆ ಶೇರ್ ಮಾಡಿ. ನಾನು ವಿಡಿಯೋ ನೋಡೋರಿಗೆ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.